ಕನ್ನಡವನ್ನು ಮಾತಾಡಿ, ಕನ್ನಡವನ್ನು ಉಳಿಸಿ, ಕನ್ನಡವನ್ನು ಬೆಳೆಸಿ. ಜೈ ಕರ್ನಾಟಕ ಮಾತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಬೆನ್ ಕಾಮಿಡಿ ಯೂಟ್ಯೂಬ್ ಚಾನಲ್. ಗೆಳೆಯರು, 2021 ಮುಗಿದು 2022 ನಾವು ಸಂತೋಷದಿಂದ ಬರಮಾಡಿಕೊಂಡಿದ್ದೇವೆ. 2021 ಜನಸಾಮಾನ್ಯರ ಸ್ಥಿತಿ ಅಧೋಗತಿಗೆ ಹೋಗಿ ಬದುಕಿನಲ್ಲಿ ಮರೆಯಲಾಗದ ದಿನಗಳಾಗಿವೆ. ಆದರೆ ಶ್ರೀಮಂತರ ಆದಾಯ ಹೆಚ್ಚಾಯ್ತಾ ಕಡಿಮೆ ಆಯಿತಾ ಎಂಬ ಕುತೂಹಲಕಾರಿ ವಿಷಯವನ್ನು ನಾವಿಂದು ತಿಳ್ಕೊಳ್ಳೋಣ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ. ಗೆಳೆಯರು, 2021 ಜಗತ್ತಿನ ಟಾಪ್ 10 ಶ್ರೀಮಂತರ ಆದಾಯ $402 billion ಸಂಪತ್ತು ಹೆಚ್ಚಾಗಿದೆ. ಹಾಗೆ ಭಾರತದಲ್ಲಿ ಗೌತಮ್ ಅದಾನಿ ಅವರ ಆದಾಯ ಕೂಡ ಹೆಚ್ಚಾಗಿದೆ. ಅದಾನಿ ಅವರಿಗೆ ಈ ವರ್ಷ ಅದೃಷ್ಟದ ವರ್ಷವಾಗಿದೆ. ಗೌತಮ್ ಅದಾನಿ ಅವರು ಒಟ್ಟು $41.5 billion ಆದಾಯ ಹೆಚ್ಚಾಗಿ ಅವರು ಟೋಟಲ್ ಆಗಿ $75.3 billion ಸಂಪತ್ತಿನ ಒಡೆಯರಾಗಿದ್ದಾರೆ. ಹಾಗೆ ಕಳೆದ ವರ್ಷ ವಿಪ್ರೋ ಸಂಸ್ಥೆಯ ಸಂಸ್ಥಾಪಕ ಅಜಿಮ್ ಪ್ರೇಮ್ಜಿ ಅವರ ಆದಾಯ ಕೂಡ $15.8 billion ಹೆಚ್ಚಾಗಿದ್ದು ಒಟ್ಟು ಅವರು $41.2 billion ಒಡೆಯರಾಗಿದ್ದಾರೆ. ಹಾಗೆ ಇವರಿಬ್ಬರಿಗೆ ವರಿಸಿದರೆ ದೇಶದ ಶ್ರೀಮಂತ ವ್ಯಕ್ತಿಯಾಗಿರುವ ಮುಕೇಶ್ ಅಂಬಾನಿ ಅವರ ಆದಾಯ ತುಸು ಕಡಿಮೆಯಾಗಿದ್ದು ಒಟ್ಟಾಗಿ $13 billion ಆದಾಯ ಮಾತ್ರ ಹೆಚ್ಚಾಗಿದೆ. ಒಟ್ಟು ಅವರು $89.7 billion ಆಸ್ತಿ ಹೊಂದಿದ್ದಾರೆ. ಹಾಗೆ ಜಗತ್ತಿನಲ್ಲಿ ಅತಿ ಶ್ರೀಮಂತರ ಪಟ್ಟಿಯಲ್ಲಿ ಅವರು 12ನೇ ಸ್ಥಾನಕ್ಕೆ ಕುಸಿದಿದ್ದಾರೆ. ಹಾಗೆಯೇ ಫ್ರೆಂಡ್ಸ್, ಭಾರತದ ಮಹಿಳಾ ಶ್ರೀಮಂತವರ ಪಟ್ಟಿಯಲ್ಲಿ ಸಾವಿತ್ರಿ ಜಿಂದಾಲ್ ಅವರು $13.1 billion ಆದಾಯ ಗಳಿಸಿದ್ದಾರೆ. ಜಗತ್ತಿನ ಅತಿ ಶ್ರೀಮಂತ ವ್ಯಕ್ತಿಯಾಗಿರುವ ಟೆಸ್ಲಾ ಕಂಪನಿಯ ಸಂಸ್ಥಾಪಕ ಎಲನ್ ಮಸ್ಕ್ ಅವರು ಒಟ್ಟಾರೆ $2021 $121 billion ಆದಾಯ ಪಡೆದ ಶ್ರೀಮಂತ ವ್ಯಕ್ತಿಯಾಗಿದ್ದಾರೆ. ಗೆಳೆಯರೇ, ಸಾಮಾನ್ಯ ಜನರ ಆದಾಯ ಕುಸಿಯುತ್ತಿರುವ ಈ ಕಾಲದಲ್ಲಿ ಶ್ರೀಮಂತರ ಆದಾಯ ಹೆಚ್ಚುತ್ತಲೇ ಇದೆ. ಇದಕ್ಕೆ ಕಾರಣ ಏನಿರ್ಬೋದು ಅಂತ ನೀವೇ ಕಮೆಂಟ್ ಮಾಡಿ ತಿಳಿಸಿ. ನಿಮಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.